ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಮುಖ ಭಜನ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಶ್ರೀ ಕಾಳಿಕಾಂಬ ಜ್ಯುವೆಲ್ಲರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ಹೋಯ್ ನಮಸ್ಕಾರ ಮಾರ್ರೆ. ಶನಿವಾರ ಅನ್ನಡಿ ಹತ್ತಿದ್ಕಂತ ಕಂಡ್ಬಿಡಿ. ಹೊತ್ತು ಕಾಳದ ಭಯ ಆತ ಬಂತು. ಪದ್ರದ್ಗೆ ಸಿಗೋಸ್ತಿ ಫೆಂಗ್ಸರ ಪ್ಯಾಟಿ ಹೋಗಿ ಬರ್ತಿ ಗಣಸರ. ಮೊಬೈಲ್ ತಗೊಂಡೆ ಫೆಂಡ್ಗಳಿಗೆ ಮಾಡ್ತೀವಿ ಗಣಗಳು. ಎಲ್ಲ ಚುರುಕುಟ್ಟಿ ಬೇಕಂತೀವಿ. ಹಳೆಯರು ಮಳೆಯರು ಮನೆ ತುಂಬ ಹಕ್ಕಲಿ ಕಂಡು ಓಡಾಡಿ ಚಿಪ್ಚಿರಿಪಿರಿ ಮಕ್ಕಳು. ನಿಮಗೆಲ್ಲರಿಗೂ ಕಲಾ ಚಿಗುರು ಅವರ ಹಳಿ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹೋಯ್ ನಾವು ಹಿಂದಿನ ಸಂಚಿಗೆ ಒಂದು ಪ್ರಶ್ನೆ ಕೇಳಿತ್ತು. ಅದು ಎಂತ ಕೇಳಿದ್ರೆ ಒಂದು ಒಗಟನ್ ಕೇಳಿದ್ದು, ಅದಕ್ಕೆ ಉತ್ತರ ಕಳಿಸು ಕೇಳಿತ್ತು. ಹತ್ತು ಕಾಲು ತಗಡು ಬುಗಡಿ ಸತ್ತು ಬಿದ್ದಿತ್ತು, ನಾಲ್ಕು ಕಾಲು ತಗಡು ಬುಗಡಿ ಕಾಯ್ದು ಕೂತಿತ್ತು, ಎರಡು ಕಾಲು ತಗಡು ಬುಗಡಿ ಹಾರಿಸ್ಕೊಂಡು ಹೋಯ್ತು ಅಂದಳಿ ಕೇಳದ್ದು. ಇದಕ್ಕೆ ಹೆಚ್ಚಿನ ಜನ ಉತ್ತರ ಕಳಿಸಿರಿ. ಹೆಚ್ಚಿನ ಜನಗಿದ್ರು ಉತ್ತರ ಗೊತ್ತಿದ್ದಿತ್ತು ಅಂದಳಿ ಕಡಿ ಗೊತ್ತಾಯ್ತು ನಮಗೆ. ಈ ಒಗಟ್ಗಳೆಲ್ಲ ಇವತ್ತಿನ ದಿವಸ ಕಮ್ಮಿ ಆಯ್ತು ಅಂತ ಇದನ್ನು ಹೇಳುವರು ಅಲ್ಲ ಯಾರು ಇಲ್ಲ. ಇದ್ರದ್ದು ಉತ್ತರ ಅಂತ ಕೇಳಿದ್ರೆ ಹತ್ತು ಕಾಲು ತಗಡು ಬುಗಡಿ ಅಂತ ಹೇಳಿದ್ರೆ ಏಡಿ ಏಡಿ ಎಸಡಿ ಜಾರಿ ಅಂತ ಕಣಿ, ಅದು ಹತ್ತು ಕಾಲು ತಗಡು ಬುಗಡಿ. ಅದಕ್ಕೆ ಹತ್ತು ಕಾಲು ಇರುತ್ತೆ. ನಾಲ್ಕು ಕಾಲು ತಗಡು ಬುಗಡಿ ಕಾಯ್ತು ಕೂತಿತ್ತು ಅಂದಳಿ ಹೇಳಿದ್ರೆ ನಾಯಿ ಅಥವಾ ನರಿ. ಕೆಲವ್ರು ನಾಯಿ ಅಂತರು, ಕೆಲವ್ರು ನರಿ ಅಂತರು, ಕೆಲವ್ರು ಬೆಕ್ಕು ಅಂದಳಿ ಅದನ್ನು ಹೋಲಿಸ್ಕೊಂತರು. ಹತ್ತು ಕಾಲು ತಗಡು ಬುಗಡಿ ಸತ್ತು ಬಿದ್ದಾಗಳಿಕ್ ಅಂತ ಹೇಳಿದ್ರೆ ಏಡಿ ಸತ್ತು ಬಿದ್ದಿತ್ತು, ಅದನ್ನು ಒಂದು ನಾಯಿ ಕಾಯ್ತಾ ಕೂತಿತ್ತು, ಎರಡು ಕಾಲು ತಗಡು ಬುಗಡಿ ಹಾರಿಸ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಹದ್ದು ಅಥವಾ ಕಾಕಿ ಅಂತವ್ರು ಅದನ್ನು ಹೊತ್ಕೊಂಡು ಹೋಯ್ತು ಅಂಬುದು ಈ ಒಂದು ಒಗಟಿನ ಉತ್ತರ. ಹತ್ತು ಕಾಲು ತಗಡು ಬುಗಡಿ ಸತ್ತು ಬಿದ್ದಿತ್ತು, ನಾಲ್ಕು ಕಾಲು ತಗಡು ಬುಗಡಿ ಕಾಯ್ದು ಕೂತಿತ್ತು, ಎರಡು ಕಾಲು ತಗಡು ಬುಗಡಿ ಹಾರಿಸ್ಕೊಂಡು ಹೋಯ್ತು. ಏಡಿ ನಾಯಿ ಹಾಗೆ ಹದ್ದು. ಇವತ್ತಿನ ಸಂಚಿಕೆ ಹಂಗೆ ಕತೆ ಬರ್ತಿತ್ತು. ಈ ಕತೆನ ಲೈಕ್ ಮಾಡಿ ಕೇಳಿ. ಅದೇ ಹಳಿಯರ ಬಾಯಿಂದ ಕೇಳಿದ್ರೆ ಆ ಕತೆ ಮತ್ತು ಲೈಕ್ ಇರುತ್ತೆ. ಇವತ್ತಿನ ಸಂಚಿಕೆ ಹಂಗೆ ಹಳಿಯರೇ ಕತೆ ಹೇಳ್ತಿದ್ರು, ಎಲ್ಲರೂ ಸಾಫ್ ಮಾಡಿ ಕೇಳ್ಕಣಿ. ಅದು ಒಂದು ಮಗಳು ಒಂದು ಸೊಸಿ ಇಬ್ರು ಇದ್ರಮ್ರು ಒಂದು ಊರಾಗೆ ಒಂದು ಊರಾಗೆ ಆಗಿನ ಕಾಲದಾಗೆ ಒಂದು ಮಗಳು ಒಂದು ಸೊಸಿ ಸೊಸಿ ಮತ್ತೊಂದು ಅಬ್ಬಿ ಅಬ್ಬಿ ಮಗಳು ಸೊಸಿ ಸೊಸಿ ಮೂರು ಜನ ಸೊಸಿ ಕೂಡ ಹಾಕೋದಿಲ್ಲ ಅಂತ ಅವಳು ಸೊಸಿನ ಕಂಡ್ರೆ ಆತಿಲ್ಲ ಸೊಸಿನ ಕಂಡ್ರೆ ಆತಿಲ್ಲ ಅದಕ್ಕೇನು ಮಾಡೋದಾಳು ಕೂಳು ಮಡ್ಕಿಗೆ ತುಪ್ಪ ಹಾಕೋಕೆ ಶುರು ಮಾಡ್ದಾಳು ಯಾರ ಅಬ್ಬಿ ಅಬ್ಬಿ ಮಗಳನ್ನ ಮಗಳು ಲಾಯ್ಕ್ ಆಯ್ಕಲ್ಲ ಮಗಳ ಸಮಯಲ್ಲಿ ಜೀವದ ಸಮಯಲ್ಲಿ ಅಂದೇಳಿ ಕೂಳು ಬಾಗೋದು ತಿಳಿ ಸೊಸಿಗೆ ಕೂಳು ಮಗಳಿಗೆ ಮಗಳಿಗೆ ಬರೇ ಕೆಲಸ ಮಾಡೋದೆ ಸೊಸಿ ಮಗಳು ಕೆಲಸ ಮಾಡೋದಿಲ್ಲ ಎಷ್ಟು ಹಾಕಿರು ಮಗಳು ಒಣಕೊಂಡೇ ಹೋಗ್ದು ಒಣದೆ ಒಣದೆ ಹೋತಾಳು ಈ ಸೊಸಿ ದಿನ ಇಷ್ಟಪ್ಪ ಬಾತ್ಕೊಂತಾಳು ದಪ್ಪ ಹೊತ್ತಲ್ಲ ಸೊಸಿ ಸಿಕ್ತು ಈ ಸೊಸಿ ಏನು ಮಾಡೋದಂತೆ ಕೂಳಿಲ್ಲಲ್ಲ ಪಾಪ ಕಳಿಗೆ ಹೋಗ್ದಂತೆ ಕಳಿಗೆ ಹೋರ ಆಗಳಿಗೆ ಸತ್ತಿನ ಕಾಲ ಅಲ್ಲ ಹೌದು ಒಂದು ಗೆದ್ದೆಗೆ ನಾಲ್ಕು ಮೂಲಿಗೆ ಕೈ ಹಾಕಿ ಹೇಳಿದ್ರೆ ನಾಲ್ಕು ಭಾಗ ಆಗಿ ಅಷ್ಟೂ ಬಪ್ಪದಂತೆ ಒಂದು ಬದಿ ಕಳಿ ಕಳಿ ಪೂರ ಕಿತ್ಕೋಬೇಕು ನಾಲ್ಕು ನಾಲ್ಕು ಇಡೀ ಗೆದ್ದಿದೆ ಇಡೀ ಗೆದ್ದಿದೆ ಬತ್ತು ಕಿತ್ಕೋಬೇಕು ಕುರುಬಲು ಕುರುಬಲು ಅದನ್ನು ಕಿತ್ತ ಮೇಲೆ ಹಾಕೋದಂದ್ರೆ ಹಾಬ್ದು ಬೆದ್ರ ಮೊಟ್ಟೆಗೆ ಬೆದ್ರ ಕಣ್ಣಿ ಅದು ಹೌದು ಬೆದ್ರ ಕಣ್ಣಿ ಅದನ್ನು ಮುಕ್ಕ ಮೇಲೆ ಬತ್ತಲ್ಲ ಅದು ಒಳ್ಳೆ ಚೀರತ್ತ ಅದು ಬೆದ್ರ ಕಣ್ಣಿ ಅದನ್ನು ಮುರ್ಕ ತಿಂಬಂತ ಹೊಟ್ಟೆ ತುಂಬ ತಿಂದು ತಿಳಿ ಕೂಡುದಷ್ಟೇ ಅವಳು ಈ ಮಾ ಏನು ಮಾಡ್ದಾಳ ಕಂಡಾಳ ಕಂಡಾಳ ಇವಳು ದಿವಸ ಹಿಂಗೆ ಆತಾಳು ಮಗಳು ಒಣದೇ ಆತಾಳಲ್ಲ ಅಂದೇಳಿ ಹೋಗ್ಕಾತಾಳು ಇವಳು ಬೆದ್ರ ಕಣ್ಣಿ ಮುರ್ಕ ತಿಂತಾಳು ಸಾಸಿ ಹ್ಞೂ ಯಾರೋ ಹೇಳಿ ಹಿಂಗೆ ನನ್ನ ಕಂಡಿದ್ದಾರೆ ನೀನು ಕೂಳು ಮಡ್ಕಿ ತಳಿ ಹಾಕ್ರಿ ಅಂತ ತುಪ್ಪ ಹಾಕ್ರಿ ಅಂತ ಆತ ಪೂರ ಸ್ವಾಸಿ ಕುಡಿದಲ್ದ ಅಂತ ಹೇಳಿರು ಇವಳಿಗೆ ಸಿಟ್ಟು ಬಂತು ಆಗಿನ ಕಾಲದಾಗೆ ಆಕಾಶ ಬರೀ ಕೆಳಗಿತ್ತಂಬ್ರು ಹಿಂದಿನ ಕಾಲದಾಗೆ ಹಿಂದಿನ ಕಾಲದಾಗೆ ಹಿಂಗೆ ಕೈಗೆ ತಡಿಯಂಗಿತ್ತಂತ ಇಷ್ಟು ಮೇಲೆ ಇರಲ್ಲ ಆಕಾಶ ಇವಳ ಸಿಟ್ಟು ಬಂತು ಸಿಟ್ಟು ಬಂದು
ಬಂದಾಳಂತ ವರ ನಿಂತ್ಕೊಂಡು ಆಕ ಗುಂಟಿ ಎಲ್ಲ ಮಾತಾಡವಂತೆ. ಇವಳು ಏನ್ ಹೇಳ್ರು ಅವಳಿಗೆಲ್ಲ ಹೇಳುವಂತವು. ಈ ಮಾಯಿ ಅಂತಾರು ಮಗಳಿಗೆ ಹೇಳತಿದ್ರ ಗಂಟಿ ಪುರ ಈ ಸೊಸಿಗೆ ಹೇಳು ಸೊಸಿಗೆ ಹೇಳು ಸೊಸಿ ಪಾಪದಾಳಲ್ಲ ಅವಳ ಕೇಳೆಲ್ಲ ಹೇಳ್ಕೊಡ್ತಿದ್ದು ಹೇಳ್ಕೊಡ್ತಿದ್ದು ಗಂಟಿ ಗಂಟಿ. ಇವಳು ಹೊರ ಬಂದು ನಿಂತ್ಕೊಂಡು ಆಕಾಶ ಕಂಡ್ಕೊಂಡು ಆಕಾಶ ಮೇಲೈಲಿ ಗಂಟಿ ಬಾಯಿ ಮೂಕಾಯಿಲಿ ಬೆದ್ರ ಕಣ್ಣಿ ಕೈ ಆಯ್ಲಿ ಅಂದ್ರೆ ಶಾಪ ಕೊಟ್ಟಾಳಂತೆ. ಹಾಗೆ ಆಯ್ತಂತೆ ಅವಳು ಮಾಯಿ ಹೇಳ್ದಂಗೆ ಆಯ್ತು. ಆ ಸತ್ತಿದ ಕಾಲ ಅಲ್ಲ ಅವಾಗ ಗೊಂಟಿ ಮಾತಾಡೋದೆ ನಿಲ್ಲದು ಅಂತೆ ಆಕಾಶ ಮೇಲೆ ಹೋಯ್ತಂಬ್ರೆ ಈ ಬೆದ್ರ ಕಣ್ಣಿ ಸ್ವಲ್ಪ ಕೈ ಕೈ ಅಲ್ಲ ಅದೀಗ ಮುಂಚೆ ಸಿಹಿ ಸಿಹಿ ಅಂತದ ಅದು ಕೈ ಆಯ್ತಂತೆ ಬೆದ್ರ ಕಣ್ಣಿ ಕುರುಬುಲು ಕುರುಬುಲು ಅಲ್ಲ ಗಂಟು ಗಂಟಿಗೆ ಇಷ್ಟಿಷ್ಟಕ್ಕೆ ಅಲ್ಲ ಕುರುಬುಲು ಗಂಟಿಗೆ ಅರ್ಧ ಇಲ್ಲಿ ಅಂದಳ ಶಾಪ ಕೊಟ್ಟದ್ದು ಅವಳು ಮಾಯಿ ಮಾಯಿ ಅದು ಎಲ್ಲ ಹಾಗೆ ಅವಳು ಹೇಳಿದ ಹಂಗೆ ಹೇಳಿದಳು ಹಾಗೆ ಆಯ್ತು ಹಂಗೆ ಆಯ್ತು. ಹಾಗೆ ಯಾರು ಸೊಸಿ ಇನ್ನೂ ಬದುಕಿದಾಳಲ್ಲ ಯಾವ್ದಾದ್ರು ತಗೊಂಡಾಳ ತಲೆ ಮೇಲೆ ಹಾಕ ಹೊಡೆದಾಳು ಸೊಸಿಗೆ ಸೊಸಿಗೆ ಸತ್ತೋದಾಳು ಸೊಸಿ ತಗೊಂಡೋಗಿ ಗೊಳ್ಳನ್ನೆಲ್ಲ ಹಾಕಿ ಮಾಯ ಸುಟ್ಟಾಳು ಮಾಯ ಸುಟ್ಟಾಳು ಮತ್ತೆ ಯಾರು ಹತ್ರ ಅಲ್ಲಿಗೆ ಸುಟ್ಟ ತಿರುಗಿಸೋಬೇಕಂತಾಳಂತೆ ಆ ಉದ್ದೂದ್ಕು ಗೊಳಗೊಳ ಹೆಂಗೈತೆ ಹಾಂಗೆ ಬೂದಿ ಇತ್ತಂತದ್ದು ಸರ್ತಿತ್ತಲ್ಲ ಅದು ಹೊಂದಲ್ಲ ಹೊಂದಲ್ಲ ಇವಳು ಮಾಡಿದ್ವಿ ಇವಳಿಗೆ ಪಾಪದ ಕೂಡ ತುಂಬಿತ್ತು ಅವಾಗ ಅಬ್ಬ ಅವಳು ಇನ್ನೂ ಸತ್ತವಾರ ಉರಿತಾಳಲ್ಲ ಎಷ್ಟು ಉದ್ದ ಇದ್ದಾಳೋ ಅಷ್ಟೇ ಉದ್ದಕ್ಕೆ ಮಲ್ಕೊಂಡಿದ್ದಾಳೆ ಗೊಳ ಇದ್ದಂಗೆ ಇದ್ದಾಳವಳು ಯಾರೋ ಒಬ್ಬಳು ಹೇಳ್ದಾಳಂತೆ ನೆರ್ಮನ್ ಹೇಳ ಸೊ ಅವಳಿಗೆ ಎದ್ದು ಬತ್ತಾಳು ಆ ಗೊಳಗಳೆಲ್ಲ ಹಾಗೆ ಕೂಡಿ ಗೊಳ ಹಾಕಿ ಸುಟ್ರೆ ಅವ್ರು ಸಾಯ್ತಿಲ್ಲ ಅಂಬ್ರು ಜೀವ ಹತ್ರ ಅಂಬ್ರು ಪುನಃ ಜೀವ ಬದುಕಿ ಬತ್ತರ ಇವಳೇನು ಮಾಡ್ದಾಳೆ ಮನೆ ಬಂದಾಳ ಹೇಳ್ದಾಳು ಅವಳು ಮಗ ನನ್ನ ತಲೆ ಮೇಲೆ ಹೊಡಿ ಅಂತಾರೆ ತಗೊಂಡು ನಾನು ಸೊತ್ತು ಬದುಕಿ ಬರ್ಕು ಗೊಳ ಹಾಕಿ ಸುಡು ನನ್ನ ಅಂದಾಳಂತೆ ಮಗಳು ಹಾಗೆ ಮಾಡ್ದಾಳು ಬಡ್ದಾಳು ಬಡ್ದಾಳು ಸೋತೋದಾಳು ಮಗಳು ತಕೋ ಸೂಟ ಹಾಕ್ದಾಳು ಹೋಳು ಮಾಯಿ ಹೋದಳು ಮಾಯಿ ಹೋದಳು ಸೋಸಿ ಹೋದಳು ಆಗಿನ ಕಾಲ ಹಂಗೆ ಹಾಗೆ ಅಂದ್ರೆ ಯಾರು ಇನ್ನೊಬ್ರಿಗೆ ಕೆಟ್ಟದ್ ಮಾಡ್ರು ಅವ್ರಿಗೂ ಹಂಗೆ ಹಾಗೆ ಒಂದು ಪಾಪ ಬೆನ್ ಬಿಡುದಿಲ್ಲ ಬಿಡುದಿಲ್ಲ ಹಾಗೆ ಯಾವ ಕಾಲಕ್ಕೆ ಆಯ್ಲಿ ಇವತ್ತೊಂದು ಯಾರೋ ಒಬ್ರು ಕೊಂದಿಕ್ ಹೋದ್ರೆ ಅದು ಎಷ್ಟು ದಿವಸ ಆರು ಅವ್ರು ಬೆನ್ ಬಿಡುವುದಿಲ್ಲ. ಹಾಗೆ ಇವತ್ತಿನ ಸಂಚಿಕೆ ಹಂಗೆ ಅಕ್ಕಿರಿಗೆ ಒಂದು ಪ್ರಶ್ನೆ ಕೇಂತ ಅದು ಯಾವ ಪ್ರಶ್ನೆ ಕೇಂದ್ರೆ ಮತ್ತೆ ಪುನಃ ಈಗ ಪದದಕ್ಕೆ ಅಂತ ಇಲ್ಲ ಇವತ್ತು ಮತ್ತೆ ಪುನಃ ಇನ್ನೊಂದು ಗಾದೆಯನ್ನು ಪೂರ್ತಿ ಮಾಡೋಕೆ ಅಂತಿತ್ತು. ಅರ್ಧ ಗಾದೆಯನ್ನು ನಾವು ಹೇಳುತ್ತೆ ಇನ್ನರ್ಧ ಗಾದೆಯನ್ನು ನೀವು ಹೇಳಕ್ಕ ಅರ್ಧ ಗಾದೆ ಸಾಫ್ ಮಾಡಿ ಕೇಳಿ. ಅಜ್ಜಿ ಮುಕ್ತಿ ಕಳೆದು ಹೋಯ್ತು ಅಜ್ಜಿ ಮುಕ್ತಿ ಕಳೆದು ಹೋಯ್ತು ಇದ್ರ ಮುಂದಿನ ಅರ್ಧ ಗಾದೆಯನ್ನು ನೀವು ನಮ್ಗೆ ಕಳಿಸ್ಕ ಅದು ಹೆಚ್ಚಿನ ಜನ ಹಿಂದಿನ ಹಳಿಯರ್ ಮಳೆಯರಿಗೆಲ್ಲ ಗೊತ್ತಿಕ್ಕು ಇವತ್ತಿನ ದಿವಸದಂಗೆ ಈ ಗಾದೆಯನ್ನು ಭಾರಿ ಕಮ್ಮಿಯಾಗಿ ಉಪಯೋಗಿಸ್ತಿದ್ರು. ಇದನ್ನು ಉಪಯೋಗಿಸೋರು ತುಂಬ ಕಮ್ಮಿ ಅಪರೂಪಕ್ಕೆ ಒಂದೊಂದ್ಸಲ ಮಾತ್ರ ಈ ಗಾದೆಯನ್ನು ಉಪಯೋಗಿಸ್ತಾರೆ. ಇದರದ್ದು ನೀವು ಕತೆ ಅಥವಾ ಇದರದ್ದ ಯಾಕೆ ಹುಟ್ಕೊಂಡಿತ್ತು ಈ ಗಾದೆಯಲ್ಲಿ ಹೇಳಿದಿರೋ ಇಲ್ಲ ಈ ಗಾದೆಯನ್ನು ಮುಂದುವರಿಸಿ ಅಜ್ಜಿ ಮುಕ್ತಿ ಕಳೆದು ಹೋಯ್ತು ಹಾಗೆ ಅದರ ದಿನ ಅರ್ಧ ಏನಿತ್ತು ಅದನ್ನು ನೀವು ನಂಗೆ ಕಳಿಸಿ ಕಳ್ಸೋಕ್ಕೆ ಉತ್ತರ ಕಳ್ಸೋಕ್ಕೆ ಯಾವತ್ತು ಅಕ್ಕೇರಿ ದಿನಕ್ಕೆ ಅಂದರೆ ನಾಳೆ ಬಯಸರಿ 6 ಗಂಟೆ ಅಂದರೆ ಆದಿತ್ಯವಾರ ಬಯಸರಿ 6 ಗಂಟೆಯೊಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿ.